ನಮಸ್ತೆ ನಾನು ನಿಮ್ಮ ಕನ್ನಡದ ಗಳತಿ ಜ್ಯೋತಿ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಪುರುಷೋತ್ತಮ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿರುವ ಪುರಿ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೆ ಮೊದಲು ನನ್ನ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅದರಿಂದ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ ಪುರಿ ಕ್ಷೇತ್ರವು ಒರಿಸ್ಸಾದ ಮುಖ್ಯ ನಗರಗಳಲ್ಲಿ ಒಂದು ಬಂಗಾಳ ಕೊಳ್ಳಿಗೆ ಅಭಿಮುಖವಾಗಿರುವ ಒಂದು ನೈಸರ್ಗಿಕ ಬಂದರು ಇಲ್ಲಿನ ಪ್ರಕೃತಿ ಸೌಂದರ್ಯ ಬಹುರಮಣೀಯ ಈತ ಹಿಂದೂಗಳ ಆರಾಧ್ಯ ದೇವತೆ ಪುರಾಣ ಪುರುಷ ಇಂದ್ರಾದ್ಯುಮ್ನಾ ಈ ದೇವಾಲಯದ ಪ್ರಥಮ ನಿರ್ಮಾತೃವೆಂದು ಹೇಳಲಾಗುತ್ತದೆ ಹಲವು ಹಂತಗಳಲ್ಲಿ ಇದು ಮುಂದುವರಿದು ಹನ್ನೆರಡನೇ ಶತಮಾನದಲ್ಲಿ ಚೋಳ ಗಂಗದೇವನ ಕಾಲದಲ್ಲಿ ಈಗಿನ ಸ್ಥಿತಿಗೆ ಬಂದೀತೆಂದು ಇತಿಹಾಸಗಳಿಂದ ತಿಳಿದುಬರುತ್ತದೆ ಇಲ್ಲಿನ ಸ್ಥಳ ಪುರಾಣ ಮಾಳ್ವಾ ದೇಶದ ರಾಜ ಇಂದ್ರಾದಮ್ನ ನೂರು ಅಶ್ವಮೇಧ ಯಾಗಗಳನ್ನು ಕೈಗೊಂಡು ವಿಷ್ಣುವನ್ನು ಮೆಚ್ಚಿಸಿದಾಗ ವಿಷ್ಣು ದೊಡ್ಡ ಮರದ ತುಂಡಿನ ರೂಪದಲ್ಲಿ ಸಮುದ್ರದಲ್ಲಿ ತೇಲಿ ಬಂದನೆಂತಲು ಆಗ ರಾಜ ಆ ಮರದ ತುಂಡಿನಿಂದ ತನ್ನ ಮನೆ ದೇವರುಗಳನ್ನು ಕೆತ್ತಲು ಬಡಗಿಯವರಿಗೆ ಆಜ್ಞಾಪಿಸಿದನೆಂತಲೂ ಆದರೆ ಅವರು ಅಸಮರ್ಥರಾದಾಗ ವಿಷ್ಣುವೆ ಒಬ್ಬ ಬಡಗಿಯ ರೂಪದಲ್ಲಿ ಬಂದು ಇಪ್ಪತ್ತೊಂದು ದಿನಗಳಲ್ಲಿ ಮೂರ್ತಿಗಳನ್ನು ಕೆತ್ತಿ ಕೊಡುವುದಾಗಿ ಅರಸನಿಗೆ ತಿಳಿಸಿದ ತಾನು ಕೆಲಸದಲ್ಲಿದ್ದಾಗ ಕೊಠಡಿಯೊಳಗೆ ಯಾರೂ ಬರಬಾರದೆಂದು ನಿರ್ಬಂಧವನ್ನು ಸೂಚಿಸಿದ್ದ ಭದ್ರಪಡಿಸಿದ್ದ ಕೊಠಡಿಯೊಳಗಿಂದ ಹದಿನೈದು ದಿನಗಳಾದರೂ ಏನು ಶಬ್ದ ಬಾರದೆ ಇರಲು ಸಂಶಯಗ್ರಸ್ತನಾದ ರಾಜ ಬಾಗಿಲು ತೆರೆದು ನೋಡಿದಾಗ ಅರ್ಧ ಮುಗಿಸಿದ್ದ ಮೂರು ಮೂರ್ತಿಗಳು ಮಾತ್ರ ಕಂಡುಬಂದವು ಬಡಗಿ ಕಾಣಬರಲಿಲ್ಲ ಬಲಭದ್ರ ಜಗನ್ನಾಥ ಮೂರ್ತಿಗಳ ಕೈಗಳು ಪೂರ್ಣವಾಗಿರಲಿಲ್ಲ ಸುಭದ್ರೆಗೆ ಕೈಗಳೇ ಇರಲಿಲ್ಲ ಮೂರು ವಿಗ್ರಹಗಳು ಸ್ವಂಟದವರೆಗೆ ಮಾತ್ರ ಕೆದ್ದಲ್ಪಟ್ಟಿದ್ದವು ಜಗನ್ನಾಥ ದೇವಾಲಯ ಸಮುದ್ರ ತೀರದ ನೀಲಪರ್ವತದ ಇಳಿಜಾರಿನಲ್ಲಿ ನೋಡಬಹುದು ಈ ದೇವಾಲಯಕ್ಕೆ ನಾಲ್ಕು ಮುಖ್ಯ ದ್ವಾರಗಳಿವೆ ಪೂರ್ವದ ಬಾಗಿಲು ಸಿಂಹದ್ವಾರ ಇದರ ಎದುರಿನಲ್ಲೇ ಅರುಣ ಸ್ತಂಭ ಇದೆ ಈ ಬೃಹತ್ ದೇವಾಲಯವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಬಹುದು ಒಂದನೆಯದು ಭೋಗ ಮಂಟಪ ಎರಡನೆಯದು ನಟಮಂಟಪ ಮೂರನೆಯದು ಮುಖಶಾಲೆ ನಾಲ್ಕನೆಯದು ಗರ್ಭಗುಡಿ ಈ ಗರ್ಭಗುಡಿಯ ಮೇಲೆ ಉನ್ನತ ಗೋಪುರವಿರುವುದು ಈ ದೇವಾಲಯದೊಳಗಿನ ಎಲ್ಲ ಗೋಪುರಗಳು ಸುಂದರ ಶಿಲ್ಪಕೃತಿಗಳಿಂದ ಆವೃತಗೊಂಡಿವೆ ಈ ಮೂರ್ತಿಗಳ ಭಾವ ಭಂಗಿ ಕಲ್ಪನೆಯಲ್ಲಿನ ಮಾಧುರ್ಯ ಚತುರ ಕುಸಿರಿ ಕೆಲಸ ಯಾತ್ರಿಕರನ್ನು ಮಂತ್ರಮುಗ್ಧಗೊಳಿಸುತ್ತವೆ ಇದೇ ಆವರಣದೊಳಗಿರುವ ಇಂದ್ರ ಮಂದಿರದಲ್ಲಿ ಕೋನಾರ್ಕ್ದಿಂದ ದಿಂದ ತಂದು ಸ್ಥಾಪಿಸಿರುವ ಸೂರ್ಯ ವಿಗ್ರಹ ಅಮೋಘ ಕಲಾಕೃತಿಯಾಗಿದೆ ಇದಿಷ್ಟು ಪುರಿ ಕ್ಷೇತ್ರದ ಐತಿಹಾಸಿಕ ಮಹತ್ವ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಹಾಗೂ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ನಮಸ್ತೆ ನಾನು ನಿಮ್ಮ ಕನ್ನಡದ ಗಳತಿ ಜ್ಯೋತಿ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನೆಲ್